श्रीमान वेंकटानाथ आर्य कवि तारिकिक केसरी वेदांता आचार्य वरयोमे सन्निसत्ताम सदा स्मृति निकुमान्त महादेशकर दयाशितिका स्तोत्रದಲ್ಲಿ 71ನೇಯ ಶ್ಲೋಕ வித ಚಿದ ಚಿತ್ತಾಸ್ಥೇಮ ಪ್ರವೃತ್ತಿನಿಯಾಮಿಕಾ ವೃಷಗಿರಿ ವಿಭೋರಿಚ್ಛಾ ಸಾತ್ವಂ ಬರೈನ ಪರಹತ ಕೃಪಣಭರ ಭಕ್ತ ಕಿಂ ಕುರ್ವಾಣ ಪ್ರಭೋ ತ ಗುಣಾಂತರ ವಹಸಿ ಕರುಣೆ ಸಾಹಸೇ ಕರುಣೆ ದಯಾದೇವಿಯೇ ತ್ರಿವಿಧ ಚಿದಚಿತ್ ಸತ್ತ ನಿಯಾಮಿಕ ಮೂರು ವಿಧವಾದ ಚೇತನ ಮತ್ತು ಅಚೇತನ ವಸ್ತುಗಳ ಸತ್ತ ಸ್ಥೇಮ ನಿಯಾಮಿಕ ಅವುಗಳ ಇರುವಿಕೆ ಅವುಗಳ ಸ್ಥಿತಿ ಮತ್ತು ವ್ಯಾಪಾರಗಳನ್ನು ನಿಯಮಿಸುವವಳು ಪರೈಹಿ ಅಪರಾಹತ ಇತರರಿಂದ ತಡೆಯಲು ಅಶಕ್ಯವಾದವಳು ಕೃಪಣ ಭರಭೃತಿ ಆರ್ತರಾದ ಪ್ರಪನ್ನರ ಭಾರವನ್ನು ವಹಿಸುವವಳು ಕಿಂಕುರ್ವಾಣ ಪ್ರಭೂತ ಗುಣಾಂತರ ನಿನಗೆ ಕಿಂಕರರಾದ ಇತರ ಸಮರ್ಥವಾದ ಜ್ಞಾನಶಕ್ತಿಯಾದಿ ಗುಣಗಳನ್ನು ಉಳ್ಳವಳು ವೃಷಗಿರಿ ವಿಭೋಹೋ ಇಚ್ಛಾ ಶ್ರೀನಿವಾಸನ ಇಚ್ಛಾರೂಪಿಣಿಯಾದವಳು ಆದ ಸಾ ತ್ವ ಅಂತಹ ನೀನು ಮದೀಕ್ಷಣ ಸಾಹಸೇ ನನ್ನ ಮೇಲೆ ಕಟಾಕ್ಷಗಳನ್ನು ಬೀರುವ ಸಾಹಸದಲ್ಲಿ ವೈಚಕ್ಷಣ್ಯಂ ವಹಸಿ ಬಹಳ ಸಾಮರ್ಥ್ಯವನ್ನು ವಹಿಸುತ್ತೀಯೇ ಶ್ಲೋಕದ ಅರ್ಥ ನಿಧಾನ ಸ್ವಯಂ ಅಖಿಲ ನಿರ್ಮಾಣ ನಿಪುಣ ಎಂದು ಭಗವಂತನನ್ನ ನಿಧಾನಮಂದರೆ ನಿಧಾನಂತ್ವ ತು ಕಾರಣಂ ಸ್ವಯಂ ಅಖಿಲ ನಿರ್ಮಾಣ ನಿಪುಣ ನಿಧಾನಂ ತಾನೇ ಎಲ್ಲವನ್ನೂ ಸೃಷ್ಟಿ ಮಾಡುವುದರಲ್ಲಿ ನಿಪುಣನಾದಂತಹ ಪರಮಾತ್ಮನು ಎಲ್ಲ ಲೋಕಗಳ ನಿರ್ಮಾಣ ಮಾಡುವುದಕ್ಕೆ ಕಾರಣನು ಅಂತ ಹೇಳಿದೆ ಆದರೆ ಅದು ದಯಾದೇವಿಯ ಮೂಲಕವೇ ಅಂತ ಹೇಳ್ತಾರೆ ಸ್ವಾಮಿ ದೇಶಿಗನಿಲ್ಲಿ ಪ್ರಪತ್ತಿ ಮಾಡುವ ಕಾಲದಲ್ಲಿ ಭರ ಸ್ವೀಕಾರವನ್ನು ಮಾಡುವುದಷ್ಟೇ ಅಲ್ಲ ಅದಕ್ಕೆ ಮೊದಲು ಅದಕ್ಕೋಸ್ಕರ ಬೇಕಾದ ಎಲ್ಲ ಕೃಷಿಯನ್ನೂ ಮಾಡುವಳು ದಯಾದೇವಿ ಅಂತ ಹೇಳ್ತಾರೆ ಈ ದಶಕದಲ್ಲಿ ದಯಾದೇವಿಯಿಂದ ಮಾಡಲ್ಪಡುವ ಎಲ್ಲ ಉಪಕಾರಗಳು ಸ್ಮರಿಸಲ್ಪಡುತ್ತವೆ ಮಾಡಿದ ಉಪಕಾರಗಳನ್ನು ಸ್ಮರಿಸದಿದ್ದರೆ ಕೃತಘ್ನರಾಗುವುದರಿಂದ ದಯೆಯ ಪ್ರಭಾವವು ಅದರಿಂದ ಆದ ಉಪಕಾರದ ಪರಂಪರೆಯೂ ಸ್ಮರಿಸಲ್ಪಡುವುದು ಇಲ್ಲಿ ದಯೆಯ ಸ್ವಭಾವವನ್ನು ಅನುಸಂಧಾನ ಮಾಡಿದರೆ ನಮ್ಮ ಭಯವೆಲ್ಲ ನಾಶವಾಗುವುದು ತ್ರಿವಿಧ ಚಿದಚಿತ್ ಸತ್ತಾಸ್ಥೇಮ ಪ್ರವೃತ್ತಿನಿಯಾಮಿಕ ಭಗವಂತನಿಗೆ ಹೇಳಲಾದ ಸ್ವಾಧೀನ ತ್ರಿವಿಧ ಚೇತನಾಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಆಳವಂದಾರವರು ಭಗವಂತನಿಗೆ ಹೇಳುವಾಗ ಹೀಗೆ ಹೇಳಿದರು ತನ್ನ ಅಧೀನದಲ್ಲಿ ಇರುವಂತಹ ಮೂರು ವಿಧವಾದ ಚೇತನಗಳೇನು ಮೂರು ವಿಧವಾದ ಅಚೇತನಗಳೇನು ಅವುಗಳೆಲ್ಲದರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವವನು ಭಗವಂತ ಅನ್ನೋದು ಅದು ಭಗವಂತನಲ್ಲಿ ಅದು ಭಗವಂತನಿಗೆ ಹೇಳಿದ್ರು ಇದು ದಯೆಯಲ್ಲಿ ಅದ್ವಾರಕ ಅಂತ ಹೇಳ್ತಾರೆ ಭಗವಂತನಿಗೆ ಸದ್ವಾರಕವಂತೆ ದಯೆಯ ಮೂಲಕ ಆದ್ದರಿಂದ ದಯೆಯೇ ನೇರವಾಗಿ ಇದೆಲ್ಲ ಅವಳ ಅಧೀನದಲ್ಲಿ ಅಂತ ದಯಾದೇವಿಯೇ ಎಲ್ಲವನ್ನು ನಿಯಮ ನಿಯಮಿಸುವವಳು ಅಂತ ಇಲ್ಲಿ ಹೇಳ್ತಾರೆ ಬದ್ಧ ಮುಕ್ತ ನಿತ್ಯರೆಂಬ ಮೂರು ವಿಧ ಚೇತನರು ಮತ್ತು ಪ್ರಕೃತಿ ಕಾಲ ಶುದ್ಧ ಸತ್ವವೆಂಬ ಮೂರು ವಿಧ ಅಚೇತನಗಳು ಇವುಗಳೆಲ್ಲದರ ಇರುವಿಕೆ ಎಂದರೆ ಸ್ವರೂಪ ಸದ್ಭಾವ ಮತ್ತು ಅವುಗಳ ಸ್ಥೇಮ ಅಂತ ಹೇಳಿದರೆ ಕಾಲಾಂತರದಲ್ಲಿ ಮುಂದುವರಿಯುವಿಕೆ ಮತ್ತು ಅವುಗಳ ಪ್ರವೃತ್ತಿ ಎಂದರೆ ಚೇತನರು ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರಕ್ಕಾಗಿ ಮಾಡುವ ಲೌಕಿಕ ಮತ್ತು ವೈದಿಕ ವ್ಯವಹಾರಗಳು ಈ ಅಚಿತ್ ಪದ ಅಚಿತ್ ಪದಾರ್ಥಗಳ ಪರಿಣಾಮ ವಿಶೇಷಗಳು ಭಗವದ್ ಅಧೀನವಾದ ಇವೆಲ್ಲವನ್ನು ವ್ಯವಸ್ಥೆಗೊಳಿಸುವವಳು ದಯಾದೇವಿಯೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ವೃಷಗಿರಿ ವಿಭೋಹೋ ಇಚ್ಛಾ ಸಾತ್ವಂ ಭಗವಂತನಿಗಿರುವ ಚೇತನರ ರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ಇಚ್ಛೆ ದಯಾದೇವಿಯೇ ಅಂತ ಹೇಳ್ತಾರೆ ಆದ್ದರಿಂದಲೇ ಜಗತ್ತಿನ ಜನ್ಮವೇ ಮೊದಲಾದವುಗಳಿಗೆ ಕಾರಣವೆಂದು ಭಗವಂತನನ್ನು ಹೇಳಿದುದು ದಯೆಯಲ್ಲಿಯೂ ವ್ಯಾಪ್ತವಾಗಿರುವುದು ಮುಖ್ಯಾರ್ಥದಲ್ಲಿಯೇ ಆದ್ದರಿಂದಲೇ ದಯಾರೂಪವಾದ ಇಚ್ಛೆಯಿಂದ ವಿಶಿಷ್ಟನಾದ ಭಗವಂತನೇ ಜಗತ್ಕಾರಣನು ಅಂತ ಇಲ್ಲಿ ಹೇಳ್ತಾರೆ ಪರೈರ್ ಅಪರಾಹತ ಗುಣಗಳಲ್ಲಿ ಸಾರ್ವಭೌಮಿಯಾದ ದಯೆಗೆ ಸರ್ವಜ್ಞತ್ವವೇ ಮೊದಲಾದ ಇತರ ಗುಣಗಳಿಂದ ಅಭಿಭವ ಅನ್ನುವುದು ಸ್ವಲ್ಪವೂ ಇಲ್ಲ ಯಾರೂ ತಡೆಯಲಾಗದು ಅಂತ ಹೇಳ್ತಾರೆ ಈ ದಯಾ ದೇವಿಯನ್ನ ದಯಾ ಗುಣವೇ ಅಷ್ಟು ಉತ್ಕೃಷ್ಟವಾದುದು ಕೃಪಣ ಭರಭೃತ್ ಕಿಂಕುರ್ವಾಣ ಪ್ರಭೂತ ಗುಣಾಂತರ ಅದಷ್ಟೇ ಅಲ್ಲದೆ ಗುಣಾಂತರಗಳು ಇತರ ಗುಣಗಳು ಪ್ರಭೂತ ಗುಣಾಂತರ ಬಹಳ ಸಮರ್ಥವಾದ ಇತರ ಗುಣಗಳು ಕಿಂಕುರ್ವಾಣ ಏನು ಮಾಡಬಹುದು ನಾವೇನು ಮಾಡಬೇಕು ಏನು ಮಾಡಬೇಕು ಅಂತ ದಯಾದೇವಿಗೆ ಕಿಂಕರರಾಗಿದ್ದಾರೆ ಅಂತ ಎಲ್ಲ ಗುಣಗಳು ಅಂತ ಹೇಳ್ತಾರೆ ವಾಸಿ ಕರುಣೆಯೇ ವೈಚಕ್ಷಣ್ಯಂ ಮದೀಕ್ಷಣ ಸಾಹಸ ಇದೆಲ್ಲದರಿಂದ ಈ ರೀತಿಯ ಸ್ವಭಾವವಿರುವುದರಿಂದಲೇ ದಯಾದೇವಿಯು ಅತಿ ಪಾಪಿಷ್ಠನಾದ ನನ್ನನ್ನು ನೋಡುವುದರಲ್ಲಿ ವಿಚಕ್ಷಣಳಾಗಿದ್ದಾಳೆ ಅಂತ ಹೇಳ್ತಾರೆ ಅತಿ ಭೀಷಣನಾದ ಅಪರಾಧ ಚಕ್ರವರ್ತಿಯಾದ ನನ್ನಲ್ಲಿ ನನ್ನ ಮೇಲೆ ನಿನ್ನ ಕಟಾಕ್ಷವನ್ನು ಬೀರುವುದು ದೊಡ್ಡ ಸಾಹಸವೇ ಅಲ್ಲವೇ ಅಂತ ಸ್ವಾಮಿ ಹೇಳ್ತಾರೆ ಇಲ್ಲಿ ಇಲ್ಲಿ ವಹಸಿ ಎಂಬುದರಿಂದ ಪ್ರಪನ್ನರು ದಯಾದೇವಿಯಲ್ಲಿ ಸಮರ್ಪಿಸುವ ತಮ್ಮ ಮಹತ್ತಾದ ರಕ್ಷಾಭಾರವು ದಯಾದೇವಿಗೆ ಭಾರ ಅಂತ ಅನ್ನಿಸಲಿಲ್ಲಂತೆ ಅನ್ನುವ ಭಾವ ಅತಿ ಕ್ರೂರನಾದ ನನ್ನಲ್ಲಿ ದಯಾದೇವಿಯು ತನ್ನ ಕಟಾಕ್ಷವನ್ನು ಬೀರುವುದೇ ಬಹಳ ಕಷ್ಟವಾದುದು ಅಂತ ತೋರುತ್ತೆ ಎಂಬುದರಿಂದ ಅದನ್ನು ಸಾಹಸ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಗನ್ ಹೀಗೆ ಪಾಪರಾಶಿಯಿಂದ ಕಲುಷಿತರಾದ ಚೇತನರ ಮೇಲೆ ದಯಾದೇವಿಯು ತನ್ನ ಕಟಾಕ್ಷವನ್ನು ಬೀರುವ ಸಾಹಸ ಕಾರ್ಯವನ್ನು ಮಾಡುವಳಲ್ಲ ಎಂದು ದಯೆಯ ಸ್ವಭಾವವನ್ನು ಸಾಮರ್ಥ್ಯವನ್ನೂ ಕಂಡು ಆಶ್ಚರ್ಯಪಡ್ತಾರೆ ಆಚಾರ್ಯರು ಈ ಶ್ಲೋಕದಲ್ಲಿ ತ್ರಿವಿಧ ಚಿಧಿತ್ಸತ್ತಾ ಸ್ಥೇಮ ಪ್ರವೃತ್ತಿನಿಯಾಮಿಕಾ ವೃಷಗಿರಿ ವಿಭೋರಿಚ್ಛಾ ಸಾ ತ್ವಂಪರೈರಪರಾಹತ कृपणभरभृत् किम् कुर्वाणप्रभूतगुणान्तरावहसि करुणे वै च क्षण्यम् मदीक्षणसाहसे मुदिनश्लोके श्लोका, श्लोका। विश्रा विश्वावतारसहायिनी क्षपितनिखिलावद्या देवि क्षमादिनिषेविता भुवनजननी पुंसाम् भोगापवर्गविधायिनी ವಿತಮಸಿ ಪದೇ ವ್ಯಕ್ತಿ ನಿತ್ಯಂ ಬಿಭರುಷಿ ದಯೆ ಸ್ವಯಂ ದಯೆ ದಯಾದೇವಿಯೇ ವೃಷಗಿರಿಪತೇ ಹೃದಯ ಶ್ರೀನಿವಾಸನಿಗೆ ಮನೋಹರಳಾದವಳು ವಕ್ಷಸ್ಥಲ ರಸಿಕಳು ವಿಶ್ವಾವತಾರ ಸಹಾಯಿನಿ ಅವತಾರಗಳಲ್ಲೆಲ್ಲ ಸಹಾಯಕಳು ಪದೇಗೆ ಹೃದಯ ಅಂತ ಹೇಳಿದ್ರೆ ವಕ್ಷಸ್ಥಳದ ರಸಿಕಳು ಅಂತಲೂ ಒಂದು ಅರ್ಥ ಹೇಳಬಹುದು ವಿಶ್ವಾವತಾರ ಸಹಾಯಿನಿ ಅವತಾರಗಳಲ್ಲೆಲ್ಲ ಸಹಾಯಕಳು ಅವತಾರ ಕಾಲದಲ್ಲಿ ಅವಳ ಜೊ ಅವನ ಜೊತೆಯಲ್ಲಿಯೇ ಇರುವವಳು ಕ್ಷಪಿತ ನಿಖಿಲ ಅವಧ್ಯ ಎಲ್ಲ ದೋಷಗಳನ್ನು ಹೋಗಲಾಡಿಸುವವಳು ಕ್ಷಮಾದಿ ನಿಷೇವಿತ ಕ್ಷಮೆ ಮೊದಲಾದ ಗುಣಗಳಿಂದ ಸೇವಿಸಲ್ಪಡುವವಳು ಭೂದೇವಿಯೇ ಮೊದಲಾದವರಿಂದಲೂ ಸೇವಿಸಲ್ಪಟ್ಟವಳು ಎಂಬ ಅರ್ಥವನ್ನು ಹೇಳಬಹುದು ಭುವನ ಜನನಿ ಲೋಕಗಳ ಹುಟ್ಟಿಗೆ ಕಾರಣಳು ಲೋಕಮಾತೆಯು ಪುಂಸಾಂ ಭೋಗಾಪವರ್ಗ ವಿಧಾಯಿನಿ ಜನರಿಗೆ ಭೋಗ ಮತ್ತು ಮೋಕ್ಷ ಉಂಟು ಮಾಡುವವಳು ಆದ ನೀನು ವಿತಮಸಿ ಪದೇ ಪರಮಪದದಲ್ಲಿ ನಿತ್ಯಾಂ ವ್ಯಕ್ತಿಂ ನಿತ್ಯವಾದ ರೂಪವನ್ನು ಸ್ವಯಂ ಬಿಭರ್ಷಿ ನಿನ್ನ ಇಚ್ಛೆಯಿಂದಲೇ ಧರಿಸಿದ್ದೀಯೇ ದಯೆಯು ಗುಣಗಳಲ್ಲೆಲ್ಲ ಸಾರ್ವಭೌಮಿ ಅಂತ ಹೇಳಿದರು ಸ್ತೋತ್ರ ಮಾಡಿದರು ಆದ್ದರಿಂದ ದಯೆಯು ಗುಣವಾಗುವುದೇ ಹೊರತು ಚೇತನನಾಗುವುದಿಲ್ಲ ಆದ್ದರಿಂದ ಗುಣವುಳ್ಳ ಗುಣಿಯನ್ನು ತಾನೇ ಸ್ತೋತ್ರ ಮಾಡಬೇಕು ಅಚೇತನ ಎಂದರೆ ಅಚೇತನದಲ್ಲಿಯೂ ಚೇತನ ಭಾವನವನ್ನು ಆರೋಪಿಸುವುದು ಕವಿ ಸಮಯವಾಗುವುದು ಆದ್ದರಿಂದ ಇಲ್ಲಿ ಹೊಂದುತ್ತೆ ಅಂತ ಹೇಳ್ತಾರೆ ಆರಂಭದಲ್ಲಿಯೇ ಶ್ರೀದೇವಿಗೂ ಸಹ ಕರುಣಾಮಿವ ರೂಪಿಣೀಂ ಅಂತ ಹೇಳಿದ್ರು ಕರುಣೆಯೇ ಮೂರ್ತಿವತ್ತಂತಿರುವಳು ಅಂತ ಹೇಳಿಬಿಟ್ಟು ಆದ್ದರಿಂದ ಅಚೇತನವೆಂಬ ಸಂದೇಹ ಬರುವುದಿಲ್ಲ ಅಲ್ಲಿ ಹಾಗೆಯೇ ಈ ಶ್ಲೋಕದಲ್ಲಿ ದಯಾದೇವಿಗೂ ಶ್ರೀದೇವಿಗೂ ಅಭೇದವು ಹೇಳಲ್ಪಡುತ್ತದೆ ಆದ್ದರಿಂದ ಸಾಕ್ಷಾತ್ ಶ್ರೀ ಲಕ್ಷ್ಮೀ ದೇವಿಯೊಡನೆ ಪರಮಸಾಮ್ಯವನ್ನು ಹೊಂದಿರುವ ದಯಾದೇವಿ ಆಶ್ರಿತ ಸಂರಕ್ಷಣವನ್ನು ಮಾಡುವುದು ಅತ್ಯಂತ ಯುಕ್ತವಾದುದೇ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಇಲ್ಲಿ ಹೇಳಿರುವ ಎಲ್ಲ ವಿಶೇಷಣಗಳು ದಯಾದೇವಿಗೂ ಲಕ್ಷ್ಮೀದೇವಿಗೂ ಸಮಾನವಾಗಿ ಅನ್ವಯಿಸುತ್ತದೆ ದೇವಿ ದಯೆಯೂ ದೇವಿಯೇ ಶ್ರೀದೇವಿಯಂತೆ ದಯಾದೇವಿ ಎಂದು ಹೇಳಲ್ಪಡುವಳು ಅವಳು ಶ್ರೀದೇವಿ ಇವಳು ದಯಾದೇವಿ ಆದ್ದರಿಂದ ದೇವಿ ಎಂಥ ಸಂಬೋಧನೆ ವೃಷಗಿರಿಪತೇ ಹೇ ಹೃದಯ ಎಂದರೆ ಶ್ರೀನಿವಾಸನ ವಕ್ಷಸ್ಥಲದಲ್ಲಿರುವವಳು ದಯೆಯು ದಯೆಯ ಸ್ಥಾನವು ಹೃದಯವೇ ಅಂತ ಹೇಳ್ತಾರೆ ಶ್ರೀದೇವಿಯಂತೆಯೇ ನಿತ್ಯಯೋಗವನ್ನು ಹೊಂದಿರುವಳು ದಯಾದೇವಿಯು ಶ್ರೀದೇವಿಯು ಹೇಗೆ ಭಗವಂತನನ್ನು ಬಿಟ್ಟು ಎಂದೂ ಇರಲಾರಳೋ ಹಾಗೆಯೇ ದಯೆಯೂ ಸಹ ವಿಷ್ಣೋಹೋ ಶ್ರೀ ರಣಪಾಯಿನಿ ಎಂದಂತೆ ದಯೆಯೂ ಆಗಿರುವಳು ಹಿಂದಿನ ಶ್ಲೋಕದಲ್ಲಿ ಋಷಗಿರಿ ವಿಭೋಹೋ ಇಚ್ಛಾ ಎಂದು ಹೇಳಿದಂತೆ ಮಹಾಲಕ್ಷ್ಮಿಯ ರೂಪವೇ ಆ ಇಚ್ಛೆ ಎಂದು ದಯಾದೇವಿಯ ರೂಪವೆಂದು ತಿಳಿಯಬೇಕು ಅನ್ನುವ ಭಾವ ವಿಶ್ವಾವತಾರ ಸಹಾಯಿನಿ ದಯೆಯ ಅವತಾರಕ್ಕೆ ಇದುವೇ ಕಾರಣವಂತೆ ಭಗವಂತನ ಎಲ್ಲ ಅವತಾರಗಳಲ್ಲಿಯೂ ದೇವಿಯು ಭಗವಂತನಿಗೆ ಪ್ರಿಯೆಯೂ ಸಹಚರಿಯೂ ಆಗಿರುವಳು ಅವತಾರ ಕಾಲದಲ್ಲಿಯೂ ಶ್ರೀದೇವಿಗೆ ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮಿನಿ ಅಂತ ಹೇಳಿ ಜನ್ಮನಿ ಅಂತ ಹೇಳಿಬಿಟ್ಟು ಅವನು ಕೃಷ್ಣಾವತಾರ ಮಾಡಿದಾಗ ನೀನು ರುಕ್ಮಿಣಿ ಆಗುವೆ ಅವನು ಶ್ರೀರಾಮನಾದಾಗ ನೀನು ಸೀತೆಯಾಗಿ ಅವತಾರ ಮಾಡುವೆ ಅಂತ ಹೇಳಿದ ಹಾಗೆ ದಯಾದೇವಿಗೂ ಸಹ ವಿಶ್ವಾವತಾರ ಸಹಾಯಿನಿ ಅಂತ ಎಲ್ಲ ಅವತಾರಗಳಲ್ಲಿಯೂ ಭಗವಂತನೊಡನೆಯೇ ನೀನು ಅವತಾರ ಮಾಡಿ ಅವನಿಗೆ ಪ್ರಿಯ ಪ್ರಿಯಳಾದ ಸಹಚರಿಯಾಗಿರುವೆ ಅಂತ ಹೇಳ್ತಾರೆ ಕ್ಷಪಿತ ನಿಖಿಲಾವಧ್ಯ ನಿಗ್ರಹವನ್ನೇ ತಿಳಿಯದವಳು ದಯಾದೇವಿಯು ಶ್ರೀದೇವಿಯನ್ನು ಹೇಗೆ ನಿತ್ಯಮಜ್ಞಾತ ನಿಗ್ರಹ ಅಂತ ಸ್ತೋತ್ರ ಮಾಡಿದ್ರೋ ಅದೇ ರೀತಿಯಲ್ಲಿಯೇ ದಯೆಯು ಎಲ್ಲ ಪಾಪಗಳನ್ನು ನಾಶಪಡಿಸುವಳು ಕ್ಷಮಾದಿ ನಿಷೇವಿತ ನಮ್ಮ ರಕ್ಷಣೆಯಲ್ಲಿ ಕ್ಷಮೆಯೇ ಮೊದಲಾದ ಗುಣಗಳು ದಯೆಗೆ ಸಹಾಯಕವಾಗಿರುವು ಲಕ್ಷ್ಮಿಯು ಪೃಥ್ವಿಯೇ ಮೊದಲಾದವುಗಳಿಂದ ಸೇವಿಸಲ್ಪಡುವಂತೆ ಕ್ಷಮೆಯ ಉಪಕಾರಗಳೆಲ್ಲ ಮೊದಲ ದಶೆಗಳಲ್ಲಿಯೇ ಸ್ತೋತ್ರ ಮಾಡಿದರು ಸ್ವಾಮಿ ಹಾಗೆ ಆ ಕ್ಷಮೆ ಮೊದಲಾದ ಗುಣಗಳು ದಯೆಗೆ ಸಹಾಯಕವಾಗಿರುವುವು ಅಥವಾ ಭೂದೇವಿ ಮೊದಲಾದವರು ಸಹಾಯ ಮಾಡುವರು ಅಂತಲೂ ಹೇಳ್ಬೋದು ಭುವನ ಜನನಿ ಲೋಕಮಾತೆಯಾದ ಶ್ರೀದೇವಿಯನ್ನು ಸಮಸ್ತ ಜನನೀಮ್ ಒಂದೇ ಅಂತ ಸ್ತೋತ್ರ ಮಾಡಿದ್ರು ಸಮಸ್ತ ಜನನಿ ಅಂತ ಹೇಳಿಬಿಟ್ಟು ದಯೆಯನ್ನು ಭುವನ ಜನನಿ ಅಂತ ಇಲ್ಲಿ ಅದೇ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ಏಕೆಂದರೆ ಭುವನದ ಸೃಷ್ಟಿಯು ದಯಾದೇವಿಯಿಂದಲೇ ಮಾಡಿಸಲ್ಪಡುತ್ತದೆ ಅಂತ ಹೇಳಿದ್ರಲ್ಲ ಆದ್ದರಿಂದ ಪುಂಸಾಂ ಭೋಗಾಪವರ್ಗ ವಿಧಾಯಿನಿ ಆಳವಂದಾರರು ಸ್ತುತಿಸಿದ್ರು ಶ್ರೇಯೋನಹ್ಯರವಿಂದಲೋಚನ ಮನಃಕಾಂತ ಪ್ರಸಾದ ಋತೆ ಸಂಸ್ಕೃತ್ಯಕ್ಷರ ವೈಷ್ಣವಾಧ್ವಸು ಸಂಭಾವ್ಯತೆ ಕರಿಹಿಚಿತ್ ಅಂತ ಹೇಳಿಬಿಟ್ಟು ಆ ಅರವಿಂದಲೋಚನ ಮನಃಕಾಂತ ಪ್ರಸಾದಾತ್ ಋತೆ ಶ್ರೀದೇವಿಯ ಒಂದು ಪ್ರಸಾದವಿಲ್ಲದೆ ಇದ್ದರೆ ನಮಗೆ ಯಾವ ಒಂದು ಪುರುಷಾರ್ಥವೂ ಲಭಿಸುವುದಿಲ್ಲ ನಾಲ್ಕು ಪುರುಷಾರ್ಥಗಳಲ್ಲಿ ಎಲ್ಲವೂ ಸಂಸ್ಕೃತಿ ಅಕ್ಷರ ವೈಷ್ಣವಾಧ್ವ ಎಲ್ಲವೂ ಕೂಡ ಸಿಗುವುದು ಹಾಗೆ ಮೋಕ್ಷದವರೆಗೂ ಎಲ್ಲ ಇಲ್ಲದೆ ಹೋದರೆ ಅವಳ ಒಂದು ಪ್ರಸಾದವಿಲ್ಲದೆ ಇದ್ದರೆ ಸಿಗುವುದಿಲ್ಲ ಅಂತ ಹೇಳಿದರು ಅದೇ ರೀತಿಯಲ್ಲಿ ದಯಾದೇವಿಯು ಚೇತನರ ಭೋಗ ಮೋಕ್ಷರೂಪವಾದ ಎಲ್ಲ ಪುರುಷಾರ್ಥಗಳಿಗೂ ಕಾರಣಳು ಕಾರಣಳು ಅಂತ ಹೇಳಿಬಿಟ್ಟು ಪುಂಸಾಂ ಭೋಗ ಅಪವರ್ಗ ವಿಧಾಯಿನಿ ಅಂತ ಹೇಳ್ತಾರೆ ಪದೇ ವ್ಯಕ್ತಿಂ ನಿತ್ಯಂ ಬಿಭರ್ಷಿ ದಯೆ ಸ್ವಯಂ ಶ್ರೀದೇವಿಯ ಬಗೆಗೆ ಸ್ತುತಿಸುವಾಗ ವಿಮಸಿ ಪದೇ ಲಕ್ಷ್ಮೀಕಾಂತಂ ಶ್ರೀಯಾಸಾರ್ಧಂ ಜಗತ್ಪತಿ ಎಂದು ಮೊದಲಾಗಿ ಹೇಳಿರುವರು ಆಚಾರ್ಯರು ಹಾಗೆಯೇ ದಯೆಯೂ ಸಹ ಸ್ವಯಂ ವ್ಯಕ್ತಳಾಗಿರುವಳು ನಿತ್ಯವಿಭೂತಿಯಲ್ಲಿ ಅಂತ ಹೇಳಿ ವಿತಮಸಿ ಪದೇ ನಿತ್ಯಂ ಬಿಭರ್ಷಿ ದಯೆ ಸ್ವಯಂ ಅಂತ ಹೇಳಿ ದಯಾದಿಗೂ ಶ್ರೀದೇವಿಗೂ ಹೇಗೆ ಅಭೇದ ಅನ್ನುವುದನ್ನು ಇಲ್ಲಿ ಚಮತ್ಕಾರವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶನ್ ವೃಷಗಿರಿಪತೆರ್ ಹೃದಯ ಸಹಾಯಿನಿ ಕಪಿಲ ಕ್ಷಪಿತ ನಿಖಿಲಾವಧ್ಯಾ ದೇವಿ ಕ್ಷಮಾಧಿ ನಿಷೇವಿ ಭುವನ ಜನನಿ ಪುಂಸಾಂ ವಿಧಾಯಿನಿ ವಿತಮಸಿ ಪದೇ ವ್ಯಕ್ತಿಂ ನಿತ್ಯಂ ಬಿಭರುಷಿ ದಯೇಸ್ವಯಂ कवितार्किकसिंहाय कल्याणगुणचालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः